ತುಂಬಾ ಜನ ಕೇಳ್ತಾರೆ ಇದೆ ಏನು ಫ್ಲಾಗು. ಹಾಯ್ ಗೈಸ್, ಸಲಾಮ್, ನಮಸ್ತೆ, ವೆಲ್ಕಮ್ ಟು ಎನ್ ಟಿ ಪಿರಿಯಡ್ಸ್. ಎನ್ ಟಿ ಪಿರಿಯಡ್ಸ್ಗೆ ಎಲ್ಲರಿಗೂ ಸ್ವಾಗತ ಗೈಸ್. ನಾನಿವತ್ತು ಇಲ್ಲಿ ಅಂಬಾಲಾ ಹತ್ರ ಇದ್ದೀನಿ. ಇಲ್ಲೊಂದು ಡಾಬಾದಲ್ಲೇ ಆಲ್ಟ್ ಆಗಿದೆ, ಇಲ್ಲೇ ಡಾಬಾದಲ್ಲೇ ಆಲ್ಟ್ ಆಗಿದೆ. ಇವತ್ತು ಟೆಂಟ್ ಏನು ಹಾಕಿರಲಿಲ್ಲ, ಈಗ ಎಲ್ಲ ಫ್ರೆಶ್ ಆಗಿ ರೆಡಿಯಾಗಿ ಗಾಡಿಯೆಲ್ಲ ಪ್ಯಾಕ್ ಮಾಡಿ ನಿಲ್ತಿದ್ದೀನಿ. ಈಗ ಹೊರಡೋದೊಂದೇ ಬಾಕಿ, ಇಲ್ಲಿಂದ ಹೊರಡ್ತೀನಿ. ಹೊರಟು ಪಂಜಾಬ್ ಎಂಟ್ರಿ ಆಗ್ತೀನಿ ಇವತ್ತು. ನೆನ್ನೆ ಕಮೆಂಟ್ಸ್ ಎಲ್ಲ ನೋಡಿದೆ, ಸುಮಾರು ಕಮೆಂಟ್ಸ್ ಎಲ್ಲ ಬಂದಿತ್ತು. ರೋಡ್ದು ಡೀಟೇಲ್ಸ್ ಕೊಡಿ ಅಂತೆಲ್ಲ, ರೋಡ್ದೆಲ್ಲ ತೋರಿಸಿ ಅಂತ. ರೋಡ್ದು ತೋರಿಸುವಾಗ ಏನಂತ ಹೇಳಿದ್ರೆ ಬರೀ ರೋಡ್ದೇ ಆಗ್ಬಿಡುತ್ತೆ, ಎಷ್ಟೊತ್ತು ಅಂತ ತೋರ್ಸೋಕ್ಕಾಗಲ್ಲ. ತೋರಿಸ್ತೀನಿ, ರೋಡ್ದು ಡೀಟೇಲ್ಸ್ ಕೊಡ್ತೀನಿ, ಹೇಗೆ ಏನು ಎಂಥದ್ದು, ಎಲ್ಲಿಂದ ಯಾವ ಕಡೆಯಿಂದ ಬಂದರೆ ಒಳ್ಳೆಯದು, ರೋಡ್ ಎಲ್ಲಿ ಚೆನ್ನಾಗಿದೆ ಏನು ಅನ್ನೋದನ್ನು ಎಲ್ಲ ಡೀಟೇಲು, ರೋಡ್ದೆಲ್ಲ ಡೀಟೇಲ್ ಕೊಡ್ತೀನಿ. ವೀಡಿಯೋದಲ್ಲಿ ಕಂಟಿನ್ಯೂ ಆಗಿರಿ, ವೀಡಿಯೋ ಫುಲ್ ನೋಡ್ತಾ ಇರಿ, ಯಾರು ದಯವಿಟ್ಟು ಯಾರು ಸ್ಕಿಪ್ ಮಾಡಿಬಿಡಿ. ಹಾಗೆಯೇ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬನ್ನಿ ಈಗ ಹೊರಡೋಣ ಇಲ್ಲಿಂದ. ಗೈಸ್, ಈ ಹೋಟ್ಲಲ್ಲಿ ಈ ಡಾಬಾದಲ್ಲಿ ನಾನು ಅಲ್ಲಿ ಆ ಜಾಗದಲ್ಲಿ ಮಲ್ಕೊಂಡಿದ್ದೆ. ಮಲಗಿದ್ದನ್ನು ವೀಡಿಯೋ ಮಾಡೋಕ್ಕೆ ತೋರ್ಸೋಕ್ಕಾಗಲಿಲ್ಲ. ಇಲ್ಲಿ ಮಲಗಿದ್ದೆ. ಇವರು ಅಷ್ಟೇ ತುಂಬ ಒಳ್ಳೆ ಜನ, ಪಾರ್ಟಿ ಒಳ್ಳೆ ಪಾರ್ಟಿ ಓನರ್ ಅಷ್ಟೇ ಒಳ್ಳೆ ಜನ. ಭಯ್ಯ ಏಕೋರ್ ಚಾಯ್ ಮಿಲೇಗ, ಏಕೋರ್ ಚಾಯ್, ಹಾಂ ಏಕೋರ್ ಚಾಯ್ ತೋಡ ಕಡಕ್ ಚೀನಿ ಕಮ್ ಸಮಾಜ್ಗೆ ಉಗ್ಗಿಸ್ಕೊಂಡ್ಬಿಡ್ತಾರೆ. ಇದು ನೋಡಿ ಇಲ್ಲಿ, ಇದ್ರ ಹಿಂದೆಗಡೆ ಫುಲ್ಲು ಹೊಲ ಗೈಸ್, ಗದ್ದೆ 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 ಹೊಲ ಅಲ್ಲ ಗದ್ದೆ. ಇಲ್ಲಿ ಹೆಂಗಿದೆ ಅಂದ್ರೆ ಸೂಪರ್ ಆಗಿದೆ. ಇದು ನೋಡಿ ಎಷ್ಟು ದೂರ ದೂರ ತನಕ ಗೈಸ್, ಒಂದೇ ಫ್ಲಾಟ್ ಸರ್ಫೇಸ್ ಅಂತ ಹೇಳೋದು ಗೈಸ್. ಇದು ನೋಡಿ ಗೈಸ್, ಅದು ಕೆ ಟಿ ಎಂ ಗಾಡಿ, RC 390 ವಾರ್ಡ್ದು ಇಷ್ಟ ಆಗಿರೋದು. ಇಲ್ಲೇ ಹಾಕ್ಬಿಟ್ಟು ಹೋಗಿದ್ದಾರೆ ಡಾಬಾದಲ್ಲಿ. ನಾನು ಇನ್ನೂ ಇಲ್ಲೇ ಇದ್ದೀನಿ, ಹೊರಟಿಲ್ಲ. ಅದು ಜಾಕೆಟು ವಾಶ್ ಮಾಡಿದ್ದೆ, ಅದರಿಂದ ಅದನ್ನ ಒಣಗಿಸೋಕೆ ಅಂತ ಕಾಯ್ತಾ ಇದ್ದೀನಿ. ಸಾರಿ, ಜಾಕೆಟ್ ಒಣಗಿಸೋಕೆ ಅಂತ ಕಾಯ್ತಾ ಇದ್ದೀನಿ. ಅಕ್ಕಿ ನೋಡಿ ಹೆಂಗೆ ನಿಂತಿದ್ದಾನೆ ಅಂತ ಎಲ್ಲರೂ ನೋಡ್ತಾರೆ ಗೈಸ್, ಎಲ್ಲರೂ ನೋಡ್ತಾರೆ. ತುಂಬ ಜನ ಕೇಳ್ತಾರೆ ಇದು ಏನು ಫ್ಲ್ಯಾಗು. ನಮ್ಮ ಈ ಡಾಬಾ ಓನರು ಸರ್ ತೋ ಫಿರ್ ಟೀಕೆ ಫಿರ್ ಮಿಲೇಂಗೆ, ಓಕೆ ಬಾಯ್ ಬಾಯ್ ನಿಖಲ್ ರಾವ್, ಓಕೆ ಈಗ ಇಲ್ಲಿಂದ ಓಕೆ ಬ್ರೋ ಬಾಯ್. ಇಲ್ಲಿಂದ ಹೊರಡ್ತಾ ಇದ್ದೀನಿ ಈಗ, ಮತ್ತೆ ಸಿಗೋಣ ದಾರಿಲಿ. ಓಕೆ ಬನ್ನಿ. ಇವಾಗ 620 kilometers ಇತ್ತು. 600 kilometers ಅಂದರೆ 620 kilometers ಎಷ್ಟು ಮೈಲೇಜ್ ಎಷ್ಟು ಏನು ಅಂತ ಹೇಳ್ತೀನಿ, ಈಗ ಚೆಕ್ ಮಾಡ್ತೀನಿ ರೀ. 3 liters ಅಪ್ರಾಕ್ಸ್ 13 liters ಹಾಕ್ಸಿದ್ದೀನಿ ಟೋಟಲ್. ಈಗ 620 kilometers ಓಡಿದೆ ಅಂದರೆ 1220 rupees ಪೆಟ್ರೋಲು, ಅದರಲ್ಲಿ 620 kilometers ಅಂದರೆ 47 ಅಪ್ರಾಕ್ಸ್ ಕಿಲೋಮೀಟ್ರ್ ಇದೆ, 47 ಸಿಕ್ಕಿದೆ ಇದು ಸ್ಟ್ರೆಚ್ಚಲ್ಲಿ. ಮುಂದೇನು ತೋರಿಸ್ತೀನಿ ಎಷ್ಟು ಸಿಗುತ್ತೆ ಏನು ಅನ್ನೋದು, ಅಲ್ಲಿ ಸ್ವಲ್ಪ ಮೈಲೇಜ್ ಕಮ್ಮಿ ಆಗುತ್ತೆ ಅದನ್ನು ತೋರಿಸ್ತೀನಿ, ಬನ್ನಿ ಹೋಗೋಣ. ಈಗ ಈಗ ಇಲ್ಲಿ ಪೊಲ್ಯೂಷನ್ ಮಾಡಿಸೆ, ಇದು ಪೊಲ್ಯೂಷನ್ ಚೆಕ್ ಸೆಂಟರ್ ಇಲ್ಲಿ ಇದು ಕೊಟ್ಟಿದ್ದಾರೆ. ಬಟ್ ಅದರ್ ಸ್ಟೇಟ್ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ. 1 ವರ್ಷಕ್ಕೆ 130 rupees, 6 ತಿಂಗಳಿಗೆ 90 rupees, 99 rupees. ಚೇಮೆನಗಾಗಿದ್ದ 99, 6 ತಿಂಗಳಿಗಾದರೆ 99, 1 ವರ್ಷಕ್ಕಾದರೆ 130. 1 ವರ್ಷಕ್ಕೆ ಮಾಡ್ಕೊಡೋದು ಪೆಟ್ರೋಲ್ ಹೆಂಗಿದ್ರು ಬೇಕೇ ಬೇಕು. ಅದರಿಂದ 1 ವರ್ಷಕ್ಕೆ ಮಾಡಿಸಿದ್ದೀನಿ, ಈಗ ಆಗ್ತಾಯಿದೆ. ಸಿಸ್ಟಮ್ನಲ್ಲಿ ಕೆಲಸ ನಡೀತಾ ಇದೆ ಸಿಸ್ಟಮಲ್ಲಿ. ನಾಮ ಭಯ್ಯ ಅಪ್ಪ ರಾಜೇಶ್ ಕುಮಾರ್. ರಾಜೇಶ್, ರಾಜೇಶ್ ಕುಮಾರ್, ರಾಜೇಶ್ ಒನ್ ಒನ್ ರಾಜೇಶ್ ಒನ್. ನಾನೀಗ ಅಂಬಾಲ ಹತ್ರ ಇದ್ದೀನಿ, ಅಂಬಾಲ ಇಲ್ಲಿ ಒಂದು ಪೆಟ್ರೋಲ್ ಪಂಪ್ ಹತ್ರ. ಅಲ್ಲಿಂದ ಬಿಟ್ಟು ಹಾಗೇನೆ ಟೀ ಕುಡಿಯೋಕೆ ಅಂತ ನಿಲ್ಲಿಸಿದೆ. ಅವಾಗ ಇಲ್ಲಿ ಸಿಕ್ತು ರೋಡ್ ಸೈಡೆಲ್ಲ ಪ್ಲೇಸ್. ಇನ್ನೂ ಹೋಗ್ತಾ ಹೋಗ್ತಾ ಜಾಗ ತುಂಬ ಚೆನ್ನಾಗಿ ಸಿಗುತ್ತೆ, ತುಂಬ ನೇಚರ್ ಚೆನ್ನಾಗಿರುತ್ತೆ. ಪ್ಲೇಸ್ ಈಗ ಬಂದಿರೋದೇನಂತ ಹೇಳಿದ್ರೆ ನಮ್ಮ ಮೈನ್ ಹೈವೇ ಕ್ಲೋಸ್ ಆಗಿದೆ. ಅದರಿಂದ ಈಗ ಶಾರ್ಟ್ಕಟ್ ರೋಡಲ್ಲಿ, ಶಾರ್ಟ್ಕಟ್ಟು ಮತ್ತು ಶಾರ್ಟ್ಕಟ್ ಅಲ್ಲ, ಒಂದು ಇಂಟೀರಿಯರ್ ರೋಡಲ್ಲಿ ಗಾಡಿ ಹೋಗ್ತಿರೋದು ಈಗ. ಎಲ್ಲ ಗಾಡಿಗಳು ಅಷ್ಟೇ. ಹೈವೇ ಬಂದಾಗಿರೋದು ಉದ್ದೇಶ ಅಂತ ಹೇಳಿದ್ರೆ ನಮ್ಮ ರೈತರ ಪಾಡು, ಪಂಜಾಬಿನ ರೈತರ ಪಾಡು. ಅವ್ರದ್ದು ಇನ್ನೂ ಮುಗ್ದಿಲ್ಲ ಗೈಸ್. ರೈತರು ಪಂಜಾಬ್ ಬಾರ್ಡ್ರೆಲ್ಲ ಕ್ಲೋಸ್ ಮಾಡಿಟ್ಟಿದ್ದಾರೆ, ಅದರಿಂದ ಇಂಟೀರಿಯರ್ ರೋಡಲ್ಲಿ
ಹೋಯ್ತಾ ಇದ್ದೀನಿ. ಹಂಗೆ ಹೋಯ್ತಾ ಇರುವಾಗ ನನಗೆ ಕಂಡಿದ್ದು ತುಂಬ ದೂರ ಬಂದೆ ಈಗ ಲಡಾಖ್ಗಿಂತ ದೊಡ್ಡ ದೊಡ್ಡ ಆಫ್ ರೋಡ್ಗಳೆಲ್ಲ ಮಾಡಿದೆ ಇಲ್ಲಿ. ಬಟ್ ಈಗ ಇಲ್ಲಿಂದ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಏನಕ್ಕೆ ಅಂತೇಳಿದ್ರೆ, ಇದು ಒಂದು ಇಂಟೀರಿಯರು, ಊರೊಳಗಡೆ ಬಂದಿರೋಂಥ ಒಂದು ರೋಡು, ಇಂಟೀರಿಯರ್ ರೋಡು, ಚಿಕ್ಕ ಊರಿಗೋಗುವಂಥ ರೋಡು. ರೋಡ್ ನೋಡಿ ಹೇಗಿದೆ ಅಂತ. ರೋಡ್ ಮಾತ್ರ ಅಲ್ಲ, ರೋಡ್ದ ಅಕ್ಕಪಕ್ಕ ನೋಡಿ ಗೈಸ್ ಹೇಗಿದೆ ಅಂತ. ಮರಗಳನ್ನ ಹೇಗೆ ಇಟ್ಟಿದ್ದಾರೆ ಏನು, ಹಾ ಸೂಪರ್ ಗೈಸ್. ಈ ಲುಕ್ ಅಂತೂ ಅವನ ಏನು ಎಂತ ಇದು ಬಂದರು, ಸೂಪರ್ ಲುಕ್ ಗೈಸ್. ಹಾ ಇಲ್ಲೋ ಇದೆ, ಇಲ್ಲೋ ಇದೆ ಆಫ್ ರೋಡ್, ಇಲ್ಲೋ ಇದೆ ಗೈಸ್ ಆಫ್ ರೋಡ್, ಆಫ್ ರೋಡ್. ಎಲ್ಲೆಲ್ಲೋ ಆಫ್ ರೋಡ್ ಸಿಗ್ತೈತೆ, ಮಾಡೋದ ಆಫ್ ರೋಡ್ ಮಾಡೋಕ್ಕೆ ತಾನೆ ಹೋಯ್ತಾರೋದು. ನಮ್ಮ ಅಕ್ಕಿಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗೋಗುತ್ತೆ. ಅಣ್ಣ ಬೇಗ ಬಂದರೆ ನಾವು ಹೋಗ್ಬಿಡ್ತೀನಿ, ಇವ್ರು ಮೆಲ್ಲ ಮೆಲ್ಲ ಉಳಿಸೋಷ್ಟ್ರಲ್ಲಿ ನಾನು ದಡ ದಡ ಅಂತ ಹೋಗ್ಬಿಡ್ತೀನಿ ಆ ಕಡೆಗೆ. ಅಯ್ಯೋ ಆಗಲ್ಲ ಆಗಲ್ಲ ಗೈಸ್, ಇದು ಪ್ರೆಸ್ ಮಾಡಿದ್ದಾರೆ, ಇದು ಹಾಕಿ ಪ್ರೆಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಾಂದ್ರೆ ನಾರ್ಮಲ್ಲು ಮಣ್ಣು ರೋಡ್ ಆದ್ರೂ ಹೋಗ್ಬಿಡ್ಬೋದು, ಈ ಥರ ಪ್ರೆಸ್ ಮಾಡಿ ಇಟ್ಟಿರ್ತಾರಲ್ಲ ಅದರಲ್ಲಿ ಹೋಗೋಕ್ಕಾಗಲ್ಲ. ಹೋಗ್ಬೋದು ಏನು ತೊಂದರೆ ಏನಿಲ್ಲ, ಬಟ್ ಗಾಡಿಗೆ ತೊಂದರೆ ಕೊಟ್ಟು ನಾನು ಇದು ಮಾಡಲ್ಲ. ಅಯ್ಯೋ ಅಲ್ಲಿ ನೋಡಿ ಹುಚ್ಚನ ನಮಗೆ, ಅದ್ರದ್ದು ಅಲೋಯ್ ನೋಡಿದ್ರೆ ಗೈಸ್, ಟೈರ್ ಎಷ್ಟು ಹೊರಗಡೆ ಬಂದೈತೆ ನೋಡಿ, ಹೆಚ್ಚು ಕಮ್ಮಿ ಒಂದೊಂದೂವರೆ ಇಂಚು 2 ಇಂಚು ಹೊರಗಡೆ ಬಂದೈತೆ ಟೈರ್. ಅಯ್ಯೋ ನಾನೆಲ್ಲ ಅಳಿತಾ ಇದ್ದೀನಿ, ಗಾಡಿ ಎಲ್ಲ ಅಳ್ಕೊಂಡೈತೈತೆ. ಅಮ್ಮ ರೋಡ್ ಮಾತ್ರ ಸೂಪರ್ ಖುಷಿ ಐತೆ ಗೈಸ್. ಎರಡು ಕಡೆನೂ ನೀಲಗಿರಿ ಮರಗಳನ್ನ ಹಂಗೆ ನಿಲ್ಸಿದ್ದಾರೆ. ನೀಲಗಿರಿನೇ ಇರಬೇಕು, ಹಾಂ ನೀಲಗಿರಿನೇ. ನೀಲಗಿರಿ ಮರಗಳನ್ನ ಹಂಗೆ ನಿಲ್ಸಿದ್ದಾರೆ. ಇಲ್ಲಿ ಯಾವುದೋ ಗುರುದ್ವಾರ ಇದೆ, ಇಲ್ಲೆಲ್ಲ ಬಂದರೆ ಗುರುದ್ವಾರ ಸಿಗುತ್ತೆ. ಗುರುದ್ವಾರದಲ್ಲಿ ನಮಗೆ ಉಳ್ಕೋಬೇಕು ಅಂದರೆ ಉಳ್ಕೋಬೋದು, ಲಂಗರ್ ಸಿಗುತ್ತೆ, ಲಂಗರ್ ಅಂದರೆ ಊಟ ಸಿಗುತ್ತೆ ಅಲ್ಲಿ, ಅವ್ರ ಕಡೆಯಿಂದನೇ ಊಟ ಇದೆಲ್ಲ ಇರುತ್ತೆ, ಅದೇನು ತೊಂದರೆ ಇಲ್ಲ. ಇಲ್ಲಿ ಗುರುದ್ವಾರ ದೇವಸ್ಥಾನ ಯಾವುದೋ ಇದೆ, ದೇವಸ್ಥಾನ ಅಂತ ಹೇಳಿದ್ರೆ ಇವ್ರದು ಬಾಬಾಜಿದು ದೇವಸ್ಥಾನ ಇದೆ. ಇಲ್ಲಿ ಇನ್ನೂ ಎಷ್ಟು ದೂರ ಹೋಗಬೇಕು ಗೊತ್ತಿಲ್ಲ, ಯಾವನಿಗೂ ನೋ ಇಲ್ಲಿ ನನ್ನ ಮಕ್ಕಳು ಹಿಂಗೆ ತಿಕ್ಕ ಎಲ್ಲ ಉರ್ಸಾಕ್ತಾರೆ. ಈ ರೈಡನ್ನ ತುಂಬ ದಿನ ಎಲ್ಲ ಕಡೆ ಮಾಡಬೇಕು ಅಂತ ಇದ್ದೀನಿ. ಎಲ್ಲರಿಗೂ ಹೇಳೋದು ಇಷ್ಟೇ, ಕಾಶ್ಮೀರ ಈ ಕಡೆಗೆಲ್ಲ ಬರೋರಿದ್ದರೆ ಬನ್ನಿ, ನಿಮಗೆ ಯಾವ ಥರ ಆಗುತ್ತೆ, ನಿಮ್ಮ ಹತ್ರ ವೆಹಿಕಲ್ ಇದ್ದರೆ ಯಾವ ವೆಹಿಕಲ್ ಇದೆ ಆ ವೆಹಿಕಲನ್ನು ಕಂಡೀಷನಾಗಿ ರೆಡಿ ಮಾಡಿಸಿ, ಇಲ್ಲ ಕಂಡೀಷನಾಗಿದ್ದರೆ ಆ ಗಾಡಿನ ತೊಗೊಂಡು ಆ ಗಾಡೀಲಿ ಸ್ವಲ್ಪ ಸೆಟಪ್ ಎಲ್ಲ ತೊಗೊಂಡು ಬರ್ಬೋದು, ತೊಂದರೆ ಇಲ್ಲ. ಮೇನ್ ಬೇಕಾಗಿರೋದು ಕುಕ್ಕಿಂಗ್ ಇದು ಟೆಂಟು, ನಾವು ಕಾಸ್ಟ್ ಕಟ್ಟಿಂಗ್ ಮಾಡ್ಕೊಂಬರ್ತೀವಿ ಅಂತ ಹೇಳಿದ್ರೆ ಮೇಯ್ನು ಟೆಂಟ್ ಬೇಕು, ಒಳ್ಳೆ ಇದ್ಬೇಕು. ಈ ಥರದ ಟೆಂಟು, ಕಿಚನ್ ಐಟಮ್ಸು, ಕಿಚನ್ ಐಟಮ್ಸ್ ಅಂತೇಳಿದ್ರೆ ಹೈವೇಲೆಲ್ಲೂ ಕೆಲಸಕ್ಕೆ ಬರಲ್ಲ, ಅಲ್ಲಿ ಮೇಲೆ ಹೋದ್ಮೇಲೆ ನಾವು ಸಣ್ಣ ಪುಟ್ಟ ಅಡುಗೆ ಇದೆಲ್ಲ ಮಾಡಿಕೊಂಡು ಆರಾಮಾಗಿ ಮಾಡ್ಕೊಂಡು ತಿನ್ಕೊಂಡು ಬರ್ಬೋದು. ಇಲ್ಲಿ ನೋಡಿ ಲೈವ್ ಆಕ್ಸಿಡೆಂಟು, ಸೂಪರ್ ಕ್ಯಾರಿ ಆಕ್ಸಿಡೆಂಟ್, ಆಕ್ಸಿಡೆಂಟ್ ಇವತ್ತು ಎರಡನೇ ಆಕ್ಸಿಡೆಂಟ್ ನೋಡಿದೆ ಗೈಸ್. ಹೈವೇಲಿ ಒಂದು ವ್ಯಾಗನಾರು ಹಂಗೆ ಡಿವೈಡ್ರ್ ಮೇಲೆ ಹತ್ಬಿಟ್ಟವನ, ಬೇಡದ ತಿರುಗಿ ಡಿವೈಡ್ರ್ ಮೇಲೆ ಹತ್ಕೊಬಿಟ್ಟೈತೆ ಗಾಡಿ. ಇಲ್ಲಿ ಇದೊಂದು ಈಗ ಸೂಪರ್ ಕ್ಯಾರಿ, ಏಕು ಪೂಕು ಇಂಡಿಕೇಟ್ರು ಆ ಥರದ್ದೇನಿಲ್ಲ ಗೈಸ್. ಇಲ್ಲಿ HR ಯು ಪಿ ರಿಜಿಸ್ಟ್ರೇಷನ್ ಗಾಡಿ ನೋಡಿದ್ರ, ಇಂಡಿಕೇಟ್ರು ಇದು ಏನೂ ಇರಲ್ಲ, ಅವ್ರದ್ದು ಏಕು ಪುಕ್ಕು ಏನೂ ಇರಲ್ಲ, ಸುಮ್ಮನೆ ಹೊಡಿತಾ ಇರ್ತಾರೆ. ಸ್ವಲ್ಪ ಹುಷಾರಾಗಿ ಡಿಸ್ಟೆನ್ಸ್ ಕೊಟ್ಟು ಹೋಗಿ, ಯಾಕೆಂದರೆ ಇಲ್ಲಿ ನನ್ನ ಮಕ್ಕಳ ಹತ್ರ ಏನು ಮಾತಾಡೋಕ್ಕೂ ಆಗಲ್ಲ, ಲಾಸ್ಟ್ ನಮಗೇನೆ. ಅದರಿಂದ ಹುಷಾರಾಗಿ ಹೋಗೋದು ಬೆಟ್ರು. ನಾನೀಗ ಮತ್ತೆ ಈ ರೋಡಲ್ಲಿ ಹಿಂಗೆ ಹೋಗ್ತಾ ಇದ್ದೀನಿ, ಇದೇ ಥರ ಇನ್ನು ಮುಂದೆ ಏನಾದರೂ ಇದ್ದರೆ ತೋರಿಸ್ತೀನಿ. ಬನ್ನಿ ಈಗ ಇಲ್ಲಿಗೆ ನಿಲ್ಸೋಣ. ಬೈಸ್ ಬೆಳಿಗ್ಗೆ ಏನು ತಿಂದಿರಲಿಲ್ಲ, ಅಲ್ಲಿ ಡಾಬಾದಿಂದ ಹಾಗೆ ಹೊರಟಿದ್ದೆ, ಅದರಿಂದ ಈಗ ಮಧ್ಯಾಹ್ನದ್ದು ಸೇರಿಸಿ ತಿಂತಾ ಇದ್ದೀನಿ. ಆಲು ಪರೋಟ ಮತ್ತು ಮೊಸರು ಮಜ್ಜಿಗೆ ಅಂತೀನಿ, ಉಪ್ಪಿನಕಾಯಿ ಇದಿಷ್ಟು ತಿಂತಾ ಇದ್ದೀನಿ. ಈಗ ಇದನ್ನು ಮುಗಿಸ್ಬಿಟ್ಟು ಮತ್ತೆ ಹೊರಡ್ತೀನಿ. ಗೈಸ್ ಯಾರಾದರೂ ಈ ಕಡೆ ಬರೋರಿದ್ದರೆ ಇಲ್ಲಿ ನೋಡಿ, ಝೈಲ್ದಾರ್ ವೈಷ್ಣೋ ಡಾಬಾ. ಇಲ್ಲಿ ಆಗ ಅಥವಾ ಆಲ್ಟ್ ಆಗಬೇಕು ಇದು ಮಾಡಬೇಕು ಅಂತಿದ್ರು ಇಲ್ಲಿ ಜಾಗ ಸಿಗುತ್ತೆ, ರೂಮೊಳಗೆ ಏನೋ ಜಾಗ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಝೈಲ್ದಾರ್ ವೈಷ್ಣೋ ಡಾಬಾ
ಅಂದ್ರೆ ನೀವು ರೆಂಟ್ ಇದೇನು ಕೊಡ್ಬೇಕು ಅಂತಿಲ್ಲ, ಅವ್ರಿಗೆ ರೆಸ್ಟಿಗೆ ಅಂತಾನೆ ಒಂದು ರೂಮ್ ಒಂದ್ ಎರಡ್ ಮೂರು ರೂಮ್ ಮಾಡಿಟ್ಟಿದ್ದಾರೆ. ಅಲ್ಲಿ ಆರಾಮ ಮಲಗಿದ್ದು ಬೆಳಿಗ್ಗೆ ಎದ್ದು ಹೋಗ್ಬೋದು. ಇಲ್ಲಿ ಈ ಕಡೆ ಅಂದ್ರೆ ಪಟಿಯಾಲ ಲುಧಿಯಾನ ರೋಡಲ್ಲಿ ಇದೆ ಜೈಲ್ದಾರ್. ಲೆಫ್ಟ್ ಸೈಡ್ ಅಲ್ಲೇ ಕಾಣಿಸುತ್ತೆ ನಿಮಗೆ, ಐವಲ್ಲಿ ಬರ್ತಾ ಇರುವಾಗ ಲೆಫ್ಟ್ ಸೈಡ್ ಕಾಣಿಸುತ್ತೆ. ಚೆನ್ನಾಗಿದೆ. ಈಗ ಇಲ್ಲಿಂದ ಹೊರಡ್ತಾ ಇದ್ದೀನಿ, ಬನ್ನಿ ಹೊರಡೋಣ.